ಇನ್ನು ಬೆಳಗಾವಿಯಲ್ಲೂ ಅಷ್ಟೇ, ನಿವೃತ್ತಿಗೆ ಇನ್ನೇನು 13 ದಿನ ಬಾಕಿ ಇದೆ, 13 ದಿವಸ ಇದೆ, 13 ದಿವಸ ಆದ್ರೆ ನಿವೃತ್ತಿ ಆಗ್ಬಿಡ್ತಾ ಇದ್ರು. ಇಂಥ ಟೈಮಲ್ಲಿ ಇವೆಲ್ಲ ಬೇಕಾ? ACB ಅಧಿಕಾರಿಗಳು ಈ ಟೈಮಲ್ಲಿ ಶಾಕ್ ಕೊಟ್ಟಿದ್ದಾರೆ. ನಿವೃತ್ತಿಯ ಟೈಮಲ್ಲಿ ಈ ತಿಂಗಳು ಎಂಡ್ ಆಗಿದ್ರೆ ಅವರು ನಿವೃತ್ತಿಯಾಗಿ ಮನೇಲಿ ಕೂತ್ಕೋತಾ ಇದ್ರು, ಈಗ ಬೇಗ ಒಂದು 13 ದಿವಸ ಮೊದಲೇ ಮನೇಲಿ ಕುಳಿಸಿದ್ದಾರೆ. PWD SE ಅಂದರೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಅವರ ಮನೆ ಮೇಲೆ ರೈಡ್ ಮಾಡಿದ್ದಾರೆ. PWD ಇಲಾಖೆಯ ಬೆಳಗಾವಿ ಅಧೀಕ್ಷಕ BY ಪವಾರ್ ಮನೆ ಮೇಲೆ, ಮತ್ತೆ ಅವರ ಕಚೇರಿ ಕೂಡ ಬೆಳಗಾವಿಯ ಜಕ್ಕೇರಿಯ ಹೊಂಡದಲ್ಲಿರುವಂತಹ ಮನೆ ಕಚೇರಿಯ ಮೇಲೆ ರೈಡ್ ಮಾಡಿದ್ದಾರೆ. ಕೇವಲ 13 ದಿನ ಬಾಕಿ ಇತ್ತು ಅಷ್ಟೇ. ಈ ತಿಂಗಳು ಎಂಡ್ ಆಗಿದ್ರೆ ಅವರು ನಿವೃತ್ತಿ ಆಗ್ಬಿಡ್ತಾ ಇದ್ರು. ನೋಡಿ, ಇಷ್ಟು ವರ್ಷ ಸರ್ವಿಸ್ ಮಾಡಿ ಕೊನೆಗಾಲದಲ್ಲಿ ಇವೆಲ್ಲ ಬೇಕಾ? BY ಪವಾರ್ ಇವರು PWD ಇಲಾಖೆ ಬೆಳಗಾವಿ ಇದರ ಅಧೀಕ್ಷಕ ಇವರು BY ಪವಾರ್. ಸರ್ಕಾರಿ ನಿವಾಸ, ನಿಪ್ಪಾಣಿ ಮನೆ, ಬೋರಗಾವ್ನ ಕಾರ್ಖಾನೆ, ಸಂಬಂಧಿಕರ ಮನೆ, ಎಲ್ಲ ಕಡೆಗಳಲ್ಲೂ ಕೂಡ ACB ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ರೈಡ್ ಮಾಡಿದ್ದಾರೆ. 25ಕ್ಕೂ ಹೆಚ್ಚು ACB ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ. June 30 ಇವರು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ರು BY ಪವಾರ್. 13 ದಿನ ಬಾಕಿ, ಈಗ ಸಿಕ್ಕಾಕೊಂಡ್ರು. ಇಷ್ಟು ವರ್ಷ ಮಾಡಿದ ಸೇವೆ ಮತ್ತೆ ತಮಗೆ ಮಾಡಿಕೊಂಡಂತಹ ಸೇವೆ ಎಲ್ಲವೂ ಕೂಡ ಹೊರಗಡೆ ಬಂದಿದೆ. 5 ಲಕ್ಷ ನಗದು, ರಾಯಲ್ ಎನ್ಫೀಲ್ಡ್ ಬೈಕು, 5 ಲಕ್ಷ ನಗದು ಕೂಡ ಮನೆಯಲ್ಲಿತ್ತಂತೆ. ಆಮೇಲೆ ಒಂದಷ್ಟು ಜಮೀನು, ಚಿನ್ನ, ಬೆಳ್ಳಿ, ಕಾರು, ಬಂಗ್ಲೆ ಎಲ್ಲ. ಎಸ್, ನೋಡಿ ಇವರೇ BY ಪವಾರ್. ಈತನೇ BY ಪವಾರ್. 13 ದಿವಸ ಇದೇನು ನಿವೃತ್ತಿ ಆಗಕ್ಕೆ, ಮೊದಲೇ ನಿವೃತ್ತಿ ಪಡ್ಕೊಂಬಿಟ್ರು. 5 ಲಕ್ಷ ನಗದು, ಫಾರ್ಚುನರ್ ಕಾರು, ರಾಯಲ್ ಎನ್ಫೀಲ್ಡ್ ಬೈಕು, ಬಂಗ್ಲೆ, ಒಂದಷ್ಟು ಜಮೀನು ಎಲ್ಲ ಮಾಡಿಟ್ಬಿಟ್ಟಿದ್ದಾನೆ. ಅಂದರೆ ನಿವೃತ್ತಿ ಆಗೋದ್ರೊಳಗೆ ಎಷ್ಟು ಬೇಕೋ ಅಷ್ಟು ಆಸ್ತಿ ಎಲ್ಲ ಮಾಡಿಟ್ಬಿಡೋಣ ಅಂತ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗಾಗುವಷ್ಟು ಮಾಡಿಟ್ಬಿಡ್ಬೇಕಂತ ಆಲೋಚನೆ ಇವರದ್ದು. ಇವರ ಫ್ಯಾಮಿಲಿ ಅಷ್ಟೇ ಇದ್ರೆ ಸಾಕು. ಎಷ್ಟೋ ಜನಕ್ಕೆ ಇವತ್ತು ಕೆಲಸ ಇಲ್ಲ, ಸಂಸಾರ ನಡೆಸೋದು ಕಷ್ಟ ಆಗಿದೆ, ಕೋವಿಡು, ಎಷ್ಟೋ ಜನ ಲಾಸ್ ಆಗಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಮಾತ್ರ ಏನೂ ಆಗಲ್ಲ, ಯಾವುದಕ್ಕೂ ಕಮ್ಮಿ ಆಗಲ್ಲ.